ಶುಭೋದಯ ಮಕ್ಕಳೇ, ನಾವು ಹಿಂದಿನ ತರಗತಿಲಿ ಪಾಠ ಒಂದು ತುತ್ತೂರಿ ಎನ್ನುವಂತಹ ಪದ್ಯವನ್ನ ನೋಡ್ತಾ ಇದ್ವಿ ಅಲ್ವಾ. ತುತ್ತೂರಿ ಅಂದ್ರೆ ಅದು ಒಂದು ಊದುವಂತಹ ವಾದ್ಯ. ಹಾಗೆ ನಿನ್ನೆ 2 ಪ್ಯಾರಾಗ್ರಾಫ್ ಎಕ್ಸ್ಪ್ಲೈನ್ ಮಾಡಿದ್ದೆ ಮಕ್ಕಳ. ನಿನ್ನೆ ಬರ್ಸಿದ್ನಲ್ಲ ಅದು ತೆಗಿರಿ. ಒಂದ್ ವೇಳೆ ಟೆಕ್ಸ್ಟ್ ಬುಕ್ ಇದ್ರೆ ಟೆಕ್ಸ್ಟ್ ಬುಕ್ ಅನ್ನೇ ಓಪನ್ ಮಾಡಿ. ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೆ ನಿನ್ನೆ ಪೊಯಮ್ ಫುಲ್ಲು ಬೋರ್ಡ್ ಮೇಲೆ ಬರ್ಸಿದ್ದೆ, ಅದನ್ನ ಓಪನ್ ಮಾಡಿ. ಒಂದ್ಸಲ ಪದ್ಯವನ್ನ ಫುಲ್ ಹೇಳ್ಕೊಡ್ತೀನಿ, ಅದಾದ್ಮೇಲೆ ಮತ್ತೆ ನಿನ್ನೆ ಎಕ್ಸ್ಪ್ಲೈನ್ ಮಾಡಿರೋದನ್ನ ಇನ್ನೊಂದ್ಸಲ ಹೇಳಿ ಉಳಿದಿರೋ ಪ್ಯಾರಾಗ್ರಾಫ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಳೇ. ಮನೇಲಿ ನಾನು ಏನೇನ್ ಮಾಡಿದ್ದೆ ಅದನ್ನ ನೀಟಾಗಿ ಓದ್ಕೋಬೇಕು ಮಕ್ಳೇ, ಇಲ್ಲ ಅಂದ್ರೆ ಪದ್ಯ ಅರ್ಥ ಆಗೋದಿಲ್ಲ, ನೆನ್ಪು ಹೋಗುತ್ತೆ ಬೇಗ. ನೀವು ನಾನೇನ್ ಪಾಠ ಮಾಡ್ತೀನಿ ಅದನ್ನ ಓದ್ಕೊಂಡ್ರೆ ಹೆಚ್ಚು ದಿನಗಳ ಕಾಲ ನೆನ್ಪಿರುತ್ತೆ. ಓಕೆ, ಬುಕ್ ತೆಗೆದ್ರೆ ಅನ್ಕೋತೀನಿ, ಎಲ್ಲ ಬೆಟ್ಟಿಟ್ಕೊಂಡು ನೋಡ್ಕೊಳ್ಳಿ. ಪಾಠ ಒಂದು, ತುತ್ತೂರಿ ಪದ್ಯ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿಸ ಊದಿದನು, ಸನಿದ ಪಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ. ಜಂಬದ ಕೋಳಿಯ ರೀತಿಯಲ್ಲಿ ತುತ್ತೂರಿಯೂದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಗಂಟಲು ಕಟ್ಟಿತು ನೀರೂರಿ, ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು. ಜಂಬದ ಕೋಳಿಗೆ ಗೋಳಾಯ್ತು. ಈ ಪದ್ಯವನ್ನ ಬರೆದವರು ಜಿ.ಪಿ. ರಾಜರತ್ನಂ. ಜಿ.ಪಿ. ರಾಜರತ್ನಂ ಈ ಪದ್ಯವನ್ನ ಬರೆದ ಕವಿ ಜಿ.ಪಿ. ರಾಜರತ್ನಂ ಅವರು. ನಿನ್ನೆ ಕ್ಲಾಸ್ ಅಲ್ಲಿ ಏನಾಗಿತ್ತು, ಬಣ್ಣದ ತಗಡು, ತಗಡು ಅಂದ್ರೆ ತೆಳುವಾದ ಲೋಹದ ಹಾಳೆ, ಒಂದು ಮೆಟಲ್ ತರ, ಈ ಕಬ್ಬಿಣ ತಾಂಬ ಎಲ್ಲ ಇದೆಯಲ್ಲ ಅದೇ ರೀತಿಯಾಗಿ ತಗಡು ಒಂದು ಮೆಟಲ್. ಅಂತಹ ತಗಡಿಂದ ಮಾಡಿರುವಂತ ಒಂದು ತುತ್ತೂರಿಯನ್ನ, ಊದುವ ವಾದ್ಯವನ್ನ ಕಾಸಿಗೆ ಕೊಂಡನು ಕಸ್ತೂರಿ. ಏನ್ ಮಾಡ್ತಾನೆ ಕಸ್ತೂರಿ, ಕಾಸು ಕೊಟ್ಟು ಕೊಂಡ್ಕೋತಾನೆ. ಕಾಸು ಅಂತ ಅಂದ್ರೆ ಹಣ, ಹಣವನ್ನ ಕೊಟ್ಟು ಕಸ್ತೂರಿ ಅನ್ನುವಂತ, ನಿಮ್ಮ ಥರದೇ ಒಂದು ಹುಡುಗ ಕಸ್ತೂರಿ ಅನ್ನುವಂತ ಪುಟ್ಟ ಹುಡುಗ ಏನ್ ಮಾಡ್ತಾನೆ, ಕಾಸು ಕೊಟ್ಟು ತುತ್ತೂರಿಯನ್ನ ತಗೋತಾನೆ. ತಗೊಂಡು ಸರಿಗಮ ಪದನಿಸ ಊದಿದನು. ಸರಿಗಮ ಪದನಿಸ ಅಂತ ಊದುತಾನೆ, ಯಾಕಂದ್ರೆ ತುತ್ತೂರಿ ಅಂದ್ರೆ ಅದು ಒಂದು ಊದುವ ವಾದ್ಯ, ಬಾಯಿಂದ ಊದುವಂತ ವಾದ್ಯ. ನಾನು ಹೇಳಿದ್ದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ಊದುವ ವಾದ್ಯ ತುತ್ತೂರಿಯನ್ನ ತಗೊಂಡು ಕಸ್ತೂರಿ, ಹೆಸರು ನೆನ್ಪಿಟ್ಕೊಳ್ಳಿ ಕಸ್ತೂರಿ, ತುತ್ತೂರಿಯನ್ನ ತಗೊಂಡು ಸರಿಗಮ ಪದ ನಿಸ ಊದ್ತಾನೆ. 7 ಸ್ವರಗಳು ಸಂಗೀತದ 7 ಸ್ವರ ಸರಿಗಮ ಪದ ನಿಸ ಅಲ್ವಾ. ಸರಿಗಮ ಪದ ನಿಸ ಊದ್ತಾನೆ. ಹಾಗೆ ಸನಿದಪ ಮಗರಿಸ ಊದಿದನು. ಸನಿದಪ ಮಗರಿಸ ಊದ್ತಾನೆ. ಊದ್ಬಿಟ್ಟು ಏನ್ ಮಾಡ್ತಾನೆ, ತನಗೆ ತುತ್ತೂರಿ ಇದೆ ಎಂದ, ನನ್ನ ಹತ್ರ ತುತ್ತೂರಿ ಇದೆ ಅಂತ ಹೇಳ್ತಾನೆ. ಅದೇ ಬೇರಾರಿಗೂ ಅದು ಇಲ್ಲೆಂದ, ಬೇರೆ ಯಾರ ಹತ್ರನೂ ಅದು ಇಲ್ಲ ಅಂತ ಹೇಳ್ತಾನೆ. ಹಾಗೆ ಕಸ್ತೂರಿ ನಡೆದನು ಬೀದಿಯಲ್ಲಿ. ಕಸ್ತೂರಿ ಬೀದಿಯಲ್ಲಿ ರಸ್ತೆಯಲ್ಲಿ ನಡೀತಾನೆ. ಹೇಗೆ ನಡೀತಾನೆ, ಜಂಬದ ಕೋಳಿಯ ರೀತಿಯಲ್ಲಿ, ಅಹಂಕಾರದಿಂದ. ನನ್ನ ಹತ್ರ ಮಾತ್ರ ಇರೋದು ಅನ್ನುವಂತ ಅಹಂಕಾರದಿಂದ ಜಂಬದ ಕೋಳಿ ಅಂದ್ರೆ ಕೊಬ್ಬಿನ ಕೋಳಿಯ ಹಾಗೆ ರಸ್ತೆಯಲ್ಲಿ ನೆಡ್ಕೊಂಡು ಹೋಗ್ತಾನೆ. ಇದಿಷ್ಟು ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೆ. ನೆಕ್ಸ್ಟ್ ಬೆಟ್ಟಿಟ್ಕೊಂಡು ನೋಡ್ಕೊಳ್ಳಿ. ತುತ್ತೂರಿ ಊದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು,
ತುತ್ತೂರಿ ಬೋಳಾಯ್ತು, ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು. ಜಿಪಿ ರಾಜರತ್ನಂ ಅಂದ್ರೆ ತುತ್ತೂರಿಯೂದು ತ ಕೊಳದ ಬಳಿ. ಇವನೇನ್ ಮಾಡ್ತಾನೆ, ತುತ್ತೂರಿಯನ್ನ ಊದ್ಕೋತಾ ಕೊಳ. ಕೊಳ ಅಂದ್ರೆ ನೀರಿನ ತಾಣ ಅಥವಾ ಸಣ್ಣದಾದ ಕೆರೆ ಅಂತ. ಕೊಳ ನೀರಿನ ತಾಣ, ನೀರಿರುವಂತಹ ಜಾಗ ಅಥವಾ ಸಣ್ಣದಾದ ಕೆರೆ ಅಂತ ಹೇಳಿ ಅರ್ಥ. ಆ ಕೊಳದ ಬಳಿ, ಕೊಳ ಅಂದ್ರೆ ನೀರಿರುವಂತಹ ಜಾಗ, ಅಲ್ಲಿಗೆ ಹೋಗ್ತಾನೆ. ಹೇಗೆ ಹೋಗ್ತಾನೆ? ತುತ್ತೂರಿಯನ್ನ ಊದ್ಕೋತಾ ಊದ್ಕೋತಾ ಕೊಳ ಇರುವಂತಹ, ನೀರಿನ ಜಾಗ ಇರುವಂತಹ ಕಡೆ ಹೋಗ್ತಾನೆ. ಹೋಗಿ ನಡೆದನು ಕಸ್ತೂರಿ ಸಂಜೆ. ಸಂಜೆ ಟೈಮಲ್ಲಿ, ಸಂಜೆ ಸಾಯಂಕಾಲ, ಸಂಜೆ ಅಂದ್ರೆ ಸಾಯಂಕಾಲ. ಗೊತ್ತಲ್ವಾ ನಿಮ್ಗೆ ಸಂಜೆ ಸಾಯಂಕಾಲ, ಈವ್ನಿಂಗ್. ಸಾಯಂಕಾಲದ ಟೈಮಲ್ಲಿ ತುತ್ತೂರಿಯನ್ನ ಊದ್ತಾ ಊದ್ತಾ ಕಸ್ತೂರಿ ಎಲ್ಲಿಗೆ ಹೋಗ್ತಾನೆ? ಕೊಳದ ಬಳಿ, ಕೊಳದ ಹತ್ತಿರ ಹೋಗ್ತಾನೆ. ನೀರಿರುವ ಜಾಗಕ್ಕೆ ಅಥವಾ ಕೆರೆ ಹತ್ತಿರ ಹೋಗ್ತಾನೆ. ಹೀಗೆ ಊದ್ಕೋತಾ ಹೋಗ್ಬೇಕಾದ್ರೆ ಏನಾಗುತ್ತೆ? ಜಾರಿತು ನೀರಿಗೆ ತುತ್ತೂರಿ. ಕೈಯಲ್ಲಿತ್ತಲ್ಲ ತುತ್ತೂರಿ, ಅದು ಜಾರ್ ಹೋಗುತ್ತೆ. ಕೈಯಿಂದ ಜಾರಿ ಹೊರಟು ಹೋಗುತ್ತೆ. ಎಲ್ಗ ಹೋಗುತ್ತೆ? ಕೊಳದ ಅಲ್ವಾ ಹೋಗಿರೋದು. ಆ ಕೊಳದ ನೀರಿನಲ್ಲಿ ಬಿದ್ದು ಹೋಗ್ಬಿಡುತ್ತೆ ಕೈ ಜಾರಿ. ಕೈ ಜಾರಿ ಬಿದ್ದು ಹೋದಾಗ ಏನಾಗುತ್ತೆ? ಗಂಟಲು ಕಟ್ಟಿತು ನೀರೂರಿ. ಅಂದ್ರೆ ಅವನ್ ಗಂಟಲು ಕಟ್ಟಲ್ಲ, ತುತ್ತೂರಿ ಇತ್ತಲ್ವಾ, ಆ ತುತ್ತೂರಿನ ಗಂಟಲು ಕಟ್ಟಿತು. ಅಂದ್ರೆ ಆ ತುತ್ತೂರಿ ಊದುವಂತಹ ಜಾಗದಲ್ಲೆಲ್ಲ ನೀರ್ ಹೋಗುತ್ತೆ. ಆ ತುತ್ತೂರಿ ಹಾಳಾಗಿ ಹೋಗುತ್ತೆ. ಅದು ಊದಿದ್ರೆ ಸೌಂಡ್ ನೀಟಾಗಿ ಬರೋದಿಲ್ಲ. ಎಷ್ಟು ಚೆನ್ನಾಗಿ ಸರಿ ಗ ಮ ಪ ದ ನಿ ಸ ಅಂತ ಸೌಂಡ್ ಬರ್ತಾ ಇತ್ತು. ಈಗ ಆ ತುತ್ತೂರಿ ನೀರಲ್ಲಿ ಬಿದ್ದು ಹೋದ್ಮೇಲೆ ಅದರ ಗಂಟಲು ಕಟ್ಟ ಹೋಗುತ್ತೆ. ಅಂದ್ರೆ ನೀರೆಲ್ಲ ಒಳಗ್ ನುಗ್ಗಿ ಅದು ಹಾಳಾಗಿ ಹೋಗ್ಬಿಡುತ್ತೆ. ಊದಿದ್ರೆ ಸೌಂಡ್ ನೀಟಾಗಿ ಬರೋದಿಲ್ಲ. ಅದೇ ಗಂಟಲು ಕಟ್ಟಿತು ನೀರು. ಅಂದ್ರೆ ನೀರ್ ಹೋಗ್ಬಿಟ್ಟು ಆ ತುತ್ತೂರಿ ಹಾಳಾಗಿ ಹೋಗುತ್ತೆ. ಊದಿದ್ರೆ ಸೌಂಡ್ ನೀಟಾಗಿ ಬರೋದಿಲ್ಲ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಅಂದ್ರೆ ಆ ತುತ್ತೂರಿಯನ್ನ ಹಿಡ್ಕೊಂಡು ಮೊದ್ಲು ಹೇಗೆ ಸರಿಗಮ ಪದನಿಸ ಸರಿದಪ ಮಗನಿಸ ಅಂತ ಊದ್ತಾ ಇದ್ನೋ, ಹಾಗೆ ಊದೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಸರಿಗಮ ಪದಲ್ಲಿ ಸಹ ಸೌಂಡ್ ಬರೋದಿಲ್ಲ. ಗಗಗಗ ಅಂತ ಸೌಂಡ್ ಬರುತ್ತೆ, ನೀರು ಹೋಗಿರುತ್ತಲ್ವಾ. ಹಾಗಾಗಿ ಎಷ್ಟೇ ಊದಿದ್ರು ರಾಗವಾಗಿ ಸೌಂಡ್ ಬರೋದಿಲ್ಲ, ಸುಮ್ಮನೆ ಗಗ ಅಂತ ಸೌಂಡ್ ಮಾಡ್ತಾ ಇರುತ್ತೆ. ಅಂದ್ರೆ ಅದು ಹಾಳಾಗಿ ಹೋಗ್ಬಿಟ್ಟಿದೆ ಅಂತ. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಹೇಳಿದ್ದೆ ಬಣ್ಣದ ತುತ್ತೂರಿಯನ್ನ ತಗೊಂಡಿರ್ತಾನೆ ಕಸ್ತೂರಿ ಅಂತ. ಆ ಬಣ್ಣ ಬಣ್ಣ ಏನಾಗುತ್ತೆ? ತುತ್ತೂರಿ ನೀರಲ್ಲಿ ಬಿದ್ದು ಹೋಗುತ್ತಲ್ಲ, ಬಿದ್ದು ಹೋದ ತಕ್ಷಣ ನೀರಲ್ಲೆಲ್ಲ ಆ ಬಣ್ಣ ಮಿಕ್ಸ್ ಆಗುತ್ತೆ. ಅಂದ್ರೆ ಆ ತುತ್ತೂರಿಯಲ್ಲಿರೋ ಬಣ್ಣ ಎಲ್ಲ ನೀರಿಗೆ ಬಿಟ್ಕೊಂಡ್ಬಿಡುತ್ತೆ. ನೀರಿಗೆ ಬಿಟ್ಕೊಂಡು ಆ ತುತ್ತೂರಿ ಏನಾಯ್ತು? ಬೋಳಾಗಿ ಹೋಯ್ತು. ಕಲರ್ಫುಲ್ ಆಗಿದ್ದು ಬೋಳಾಗಿ ಹೋಯ್ತು. ಏನೂ ಇಲ್ಲ, ಕಲರ್ಫುಲ್ ಆಗಿಲ್ಲ. ಈಗ ಅದು ಎಲ್ಲ ಕಲರ್ ಅನ್ನ ಕಳ್ಕೊಂಡು ಬೋಳ್ ಬೋಳಾಗಿ ಕಾಣಿಸ್ತಿದೆ. ಸದ್ದು ಅಂತ ಅಂದ್ರೆ ಸಪ್ಪಳ ಅಂತ ಹೇಳಿ ಮಕ್ಳೇ. ಸದ್ದು, ಸಪ್ಪಳ ಅಥವಾ ಶಬ್ದ. ಅವನು ಶಬ್ದ ಮಾಡಕ್ ಟ್ರೈ ಮಾಡಿದಾಗ ಗಗಗಗ ಅಂತ ಶಬ್ದ ಬರುತ್ತೆ ಅಲ್ವಾ. ಅದು ಶಬ್ದ ಬರೋದಿಲ್ಲ, ಅದು ಹಾಳಾಗಿ ಹೋಗಿರುತ್ತೆ. ಜೊತೆಗೆ ಅದರಲ್ಲಿ ಇರುವಂತ ಕಲ್ಲರ್ ಸಹ ನೀರಲ್ಲಿ ಬಿಟ್ಕೊಂಡು ಕಲ್ಲರ್ ಹೊರಟೋಗುತ್ತೆ. ಬಣ್ಣ ಹೊರಟೋಗಿ ತುತ್ತೂರಿ ಏನಾಯ್ತೀಗ? ಬೋಳಾಗೋಯ್ತು. ಬಣ್ಣ ಇಲ್ಲದೆ ಪ್ಲೈನ್ ತರ ಆಗೋಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು, ಬಣ್ಣದ ತುತ್ತೂರಿ ಏನಾಯ್ತು? ಹಾಳಾಯ್ತು. ಹಾಳಾಗು ಅಂದ್ರೆ ಕೆಟ್ಟು ಹೋಗು, ಕೆಟ್ಟು ಹೋಗು. ಹಾಳಾಗು ಅಂತ ಅಂದ್ರೆ ಕೆಟ್ಟ ಹೋಗೋದು ಅಂತ ಹೇಳಿ ಅರ್ಥ. ಬಣ್ಣ ಬಣ್ಣವಾಗಿದ್ದಂತಹ ತುತ್ತೂರಿ ಹಾಳಾಗಿ ಹೋಯ್ತು, ಕೆಟ್ಟೆ ಹೋಯ್ತು. ಕೆಟ್ಟ ಹೋಗಿ ಏನಾಯ್ತು? ಜಂಬದ ಕೋಳಿಗೆ ಗೋಳಾಯ್ತು. ಜಂಬದ ಕೋಳಿ ಯಾರು?
ಕಸ್ತೂರಿ ಅಲ್ವಾ, ತುತ್ತೂರಿ ಇದ್ದಾಗ ಅಹಂಕಾರಯುತ ಕೋಳಿ ತರ ಅಹಂಕಾರ ತೋರಿಸ್ತಾನೆ, ಆದ್ರೆ ತುತ್ತೂರಿ ನೀರಲ್ಲಿ ಬಿದ್ದು ಹಾಳಾಗಿ ಹೋಗ್ಬಿಡುತ್ತೆ. ಹೋದಾಗ ಈ ತುತ್ತೂರಿ ಕೆಟ್ಟು ಹೋಗುತ್ತೆ, ಕೆಟ್ಟು ಹೋದಾಗ ಜಂಬದ ಕೋಳಿ ಕಸ್ತೂರಿ ಇದ್ನಲ್ಲ ಅವನ್ಗೆ ಗೋಳಾಗುತ್ತೆ, ದುಃಖ ಆಗುತ್ತೆ. ಅರ್ಥ ಆಗ್ತಿದ್ಯಾ ಇಷ್ಟೇ ಪದ್ಯ? ಇಷ್ಟೇ ಪದ್ಯ ನೋಡಿ, ಈ ಪದ್ಯದಲ್ಲಿ ಕಸ್ತೂರಿ ಸ್ಟಾರ್ಟಿಂಗ್ ತುಂಬಾ ಖುಷಿಯಾಗಿರ್ತಾನೆ, ಆಮೇಲೆ ಅಹಂಕಾರ ಬರುತ್ತೆ. ನನ್ನ ಹತ್ರ ಮಾತ್ರ ಇದೆ, ನಿಮ್ ಯಾರ ಹತ್ರ ಇಲ್ಲ, ನಿಮ್ ಹತ್ರ ಅಷ್ಟೇ. ಯಾವ ನಿಮ್ಮ ಪೇರೆಂಟ್ಸ್ ಚೆನ್ನಾಗಿರೋ ವಸ್ತು, ಅದ್ರದ್ದು ಜಾಮಿಟ್ರಿ ಬಾಕ್ಸ್ ಚೆನ್ನಾಗಿರೋದು ಏನಾದ್ರು ಒಂದು ಕೊಡ್ಸಿದಾಗ ನಿಮ್ಗೆ ಏನನ್ಸುತ್ತೆ, ನೋಡ್ ನನ್ನ ಹತ್ರ ಮಾತ್ರ ಇದೆ, ನಿಮ್ ಹತ್ರ ಇಲ್ಲ ಅಂತ ಇನ್ನೊಬ್ಬರಿಗೆ ಹೇಳ್ತೀರಾ. ಅವಾಗ ಅಹಂಕಾರವಾಗಿರುತ್ತೆ ಅಲ್ವಾ, ಇವನು ಅಷ್ಟೇ ಅಹಂಕಾರ ಪಡ್ತಾನೆ. ಆಮೇಲೆ ಏನಾಗುತ್ತೆ, ಈ ತುತ್ತೂರಿ ಉತ್ಕೊಂಡು ಕೊಳದ ಹತ್ರ ಹೋದಾಗ ಕೊಳದಲ್ಲಿ ನೀರಲ್ಲಿ ತುತ್ತೂರಿ ಬಿದ್ದು ಹೋಗುತ್ತೆ, ಬಿದ್ದು ಹೋದಾಗ ಅದು ಹಾಳಾಗುತ್ತೆ. ಹಾಳಾದಾಗ ಅವನ್ಗೆ ಏನಾಯ್ತು, ಬೇಜಾರಾಗುತ್ತೆ, ದುಃಖ ಆಗುತ್ತೆ ಅಲ್ವಾ. ನಿಮ್ಮ ಹತ್ರ ಜಾಮೆಟ್ರಿ ಬಾಕ್ಸ್ ಹೊಸದಿದೆ ಚೆನ್ನಾಗಿರುತ್ತೆ, ನಿಮ್ ಯಾರೂ ಇಲ್ಲ ಅಂತ ಫ್ರೆಂಡ್ಸ್ಗೆಲ್ಲ ಹೇಳಿ ನೀವು ಖುಷಿ ಪಡ್ತಿರ್ತೀರಾ, ಸಡನ್ ಆಗಿ ಒಂಚೂರ್ ಮುರಿದು ಹೋಯ್ತು ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಗೆ ಏನಾಗುತ್ತೆ, ಬೇಜಾರಾಗುತ್ತೆ, ಅಯ್ಯೋ ಪಪ್ಪ ಪ್ರೀತಿಯಿಂದ ಕೊಡ್ಸಿದ್ರು ಹಾಳ ಮಾಡ್ಕೋಬಿಟ್ಟೆ ಅಂತ ನೀವು ಬೇಜಾರ್ ಮಾಡ್ಕೋತೀರಾ ಅಲ್ವಾ. ಅದೇ ಅದೇ ರೀತಿ ಇಲ್ಲೂ ಸಹ ಫಸ್ಟ್ ಕಸ್ತೂರಿ ಖುಷಿ ಪಡ್ತಾನೆ, ಆಮೇಲೆ ಅಹಂಕಾರ ಪಡ್ತಾನೆ, ಆಮೇಲೆ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ ಮಕ್ಳೆ ಪೋಯಂ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಣ್ಣ ಬಣ್ಣವಾಗಿರುವಂತಹ ತಗಡಿನ ತುತ್ತೂರಿಯನ್ನ ಕಸ್ತೂರಿ ಕೊಂಡ್ಕೋತಾನೆ ದುಡ್ಡು ಕೊಟ್ಟು. ಹಾಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಸರಿಗಮ ಪದನಿಸ ಸನ್ನಿಧಪ ಮಗರಿಸ ಅಂತ ಊದ್ತಾನೆ. ಊದಾದ್ಮೇಲೆ ನನ್ನ ಹತ್ರ ಮಾತ್ರ ತುತ್ತೂರಿ ಇದೆ ಅಂತ ತುತ್ತೂರಿಯನ್ನ ರಸ್ತೆಯಲ್ಲಿ ಊದ್ಕೋತಾ ಹೋಗ್ತಾನೆ. ಮತ್ತೆ ನನ್ನ ಹತ್ರ ಮಾತ್ರ ಇದೆ, ಬೇರೆ ಯಾರ ಹತ್ರನು ತುತ್ತೂರಿ ಇಲ್ಲ ಅಂತ ಜಂಬವಾಗಿ ಅಹಂಕಾರವಾಗಿ ರಸ್ತೆಯಲ್ಲಿ ತುತ್ತೂರಿಯನ್ನ ಊದ್ಕೋತಾ ನಡೀತಾನೆ. ಹೀಗಿರ್ಬೇಕಾದ್ರೆ ಒಂದು ಸಂಜೆಯಲ್ಲಿ ಸಾಯಂಕಾಲ ಟೈಮಲ್ಲಿ ತುತ್ತೂರಿಯನ್ನ ಊದ್ಕೋತಾ ಕೊಳದ ಬಳಿ ನೀರಿರುವ ಜಾಗದ ಬಳಿಗೆ ಹೋಗ್ತಾನೆ. ಹೋದಾಗ ಕೈಯಿಂದ ಜಾರಿ ತುತ್ತೂರಿ ನೀರಲ್ಲಿ ಬಿದ್ದು ಹೋಗ್ಬಿಡುತ್ತೆ. ಬಿದ್ದು ಹೋದಾಗ ಏನಾಗುತ್ತೆ, ತುತ್ತೂರಿ ಒಳಗೆಲ್ಲ ನೀರ್ ಹೋಗುತ್ತೆ. ನೀರ್ ಹೋದಾಗ ತುತ್ತೂರಿಯನ್ನ ಊದೋದಿಕ್ಕೆ ಆಗೋದಿಲ್ಲ, ಸರಿಗಮ ಪದನಿಸ ಸೌಂಡ್ ಬರೋದಿಲ್ಲ. ಗಗಗಗ ಅಂತ ಸೌಂಡ್ ಅಂದ್ರೆ ಶಬ್ದ, ಸಪ್ಪಳ, ಸದ್ದು, ಸಪ್ಪಳ ಬರುತ್ತೆ, ಗಗಗಗ ಅಂತ ಕೆಟ್ಟ ಶಬ್ದ ಮಾಡುತ್ತೆ. ಆಗ ಅದ್ ಅಷ್ಟೇ ಅಲ್ಲ, ತುತ್ತೂರಿ ಕೆಳಗಡೆ ಬಿದ್ದಾಗ ಹಾಳಾಗಿ ಹೋಗುತ್ತೆ, ಜೊತೆಗೆ ಬೋಳಾಗಿ ಹೋಗುತ್ತೆ ಅಂದ್ರೆ ಅದ್ರಲ್ಲಿರೋ ಕಲ್ಲರ್ ಎಲ್ಲ ನೀರಲ್ಲಿ ಬಿಟ್ಕೊಂಡು ಬೋಳ್ ಬೋಳಾಗಿ ಕಾಣಿಸ್ತಿರುತ್ತೆ. ಹೀಗಾದಾಗ ಬಣ್ಣದ ತುತ್ತೂರಿ ಹಾಳಾಯ್ತಲ್ವಾ, ಹಾಗಾಗಿ ಜಂಬದ ಕೋಳಿ ಅಂದ್ರೆ ಕಸ್ತೂರಿಗೆ ಗೋಳಾಗುತ್ತೆ, ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಇದಿಷ್ಟು ನಿಮ್ಮ ಪದ್ಯ. ಸರಿ ಮಕ್ಕಳ, ಪದ್ಯವನ್ನ ಇನ್ನೊಂದ್ಸಲ ಓದ್ತೀನಿ, ನೀಟಾಗಿ ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೋಬೇಕು. ಪಾಠ ಒಂದು, ತುತ್ತೂರಿ ಪದ್ಯ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ, ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ. ತುತ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ, ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು ಗಗಗಗ ಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯ್ತು ಬಣ್ಣದ ತುತ್ತೂರಿ ಪೋಳಾಯ್ತು, ಬಣ್ಣದ ತುತ್ತೂರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು. ಜಿಪಿ ರಾಜರತ್ನಂ. ನೀವು ಹೀಗೆ ಮನೇಲಿ ರಾಗವಾಗಿ ಹಾಡ್ಬೇಕು ಪದ್ಯನ, ತುಂಬಾ ಈಸಿ ಇದೆ ಈ ಪದ್ಯನ. ಆದಷ್ಟು ಬಹೆಟ್ ಮಾಡ್ಕೊಳ್ಳಿ, ಬಹೆಟ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದ್ಸಲ ಹೇಳ್ಕೊಟ್ಬಿಟ್ಟು ಕ್ವಶನ್ ಆನ್ಸರ್ಸ್ಗೆ ಹೋಗೋಣ. ಪಾಠ ಒಂದು, ತುತ್ತೂರಿ ಪದ್ಯ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು ಸ
ಮಗಳಿಸೂದಿದನು ತನಗೇದು ತೂರಿದೆಯೆಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ ತುತ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಊದಲು ನೋಡಿದನು ಗಗಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಬೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಜಂಬದ ಕೋಳಿಗೆ ಗೋಳಾಯ್ತು ಜಿಪಿ ರಾಜರತ್ನಂ. ಪದಗಳ ಅರ್ಥ ಕೆಲವೊಂದು ಹೇಳಿದೆ, ಯಾವ್ದಾವ್ದು ಹೇಳಿದೆ ನೋಡ್ಕೊಳ್ಳಿ. ಪದಗಳ ಅರ್ಥ: ಕಾಸು ಅಂದ್ರೆ ಹಣ ದುಡ್ಡು, ಜಂಬ ಅಂದ್ರೆ ಅಹಂಕಾರ ಅಥವಾ ಗರ್ವ ಅಂತ ಹೇಳಿ ಕರಿತೀವಿ, ಕೊಳ ಅಂದ್ರೆ ನೀರಿನ ತಾಣ ಅಥವಾ ಕೆರೆ, ಸಂಜೆ ಅಂದ್ರೆ ಸಾಯಂಕಾಲ ಈವ್ನಿಂಗ್ ಸಾಯಂಕಾಲ, ಸದ್ದು ಅಂದ್ರೆ ಸಪ್ಪಳ ಅಥವಾ ಶಬ್ದ ಅಂತ ಹೇಳಿ ಅರ್ಥ, ಹಾಳಾಯ್ತು ಅಂದ್ರೆ ಕೆಟ್ಟು ಹೋಗು ಕೆಟ್ಟು ಹೋಯ್ತು ಅಂತ ಹೇಳಿ ಅರ್ಥ. ಓಕೆ ಮಕ್ಕಳೇ, ಬೋರ್ಡ್ ಅಳಿಸ್ತೀನಿ, ಈಗ ಕ್ವಶನ್ ಆನ್ಸರ್ಸ್ಗೆ ಹೋಗೋಣ. ಮಕ್ಕಳ ಟೆಕ್ಸ್ಟ್ ಬುಕ್ ಇದ್ರೆ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೆ ರಫ್ ನೋಟ್ ಅಲ್ಲಿ ನಾನು ಕ್ವಶನ್ ಆನ್ಸರ್ ಎರಡೂ ಬರಿತೀನಿ ಬೋರ್ಡ್ ಮೇಲೆ, ಕಾಪಿ ಮಾಡ್ಕೊಂಡು ನೀಟಾಗಿ ಓದ್ಕೋಬೇಕಾಗುತ್ತೆ ಮಕ್ಕಳೇ. ನೀವು ಅರ್ಥ ಆಗ್ತಿದೆಯಲ್ಲ, ಟೆಕ್ಸ್ಟ್ ಬುಕ್ ಇದ್ರೆ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಳ್ಳಿ, ಒಂದ್ ವೇಳೆ ಇಲ್ಲ ಅಂದ್ರೆ ರಫ್ ನೋಟ್ ಓಪನ್ ಮಾಡಿ ರಫ್ ನೋಟ್ ಅಲ್ಲಿ ಬರ್ಕೋಬೇಕು. ಫಸ್ಟ್ ಮೈನ್ ಆ ಮೈನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಆ ಮೈನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಫಸ್ಟ್ ಒನ್, ಕಸ್ತೂರಿಯು ಏನನ್ನು ಕೊಂಡನು? ಮಕ್ಕಳ ಕಸ್ತೂರಿ ಏನನ್ನ ಕೊಂಡ್ಕೋತಾನೆ? ಕಸ್ತೂರಿ ತುತ್ತೂರಿಯನ್ನ ಕೊಂಡನು ಅಲ್ವಾ? ಗುಡ್, ಬರ್ಕೊಳ್ಳಿ. ಕಸ್ತೂರಿಯು, ಮಕ್ಕಳ ಟೆಕ್ಸ್ಟ್ ಬುಕ್ ಇರೋರು ಟೆಕ್ಸ್ಟ್ ಬುಕ್ ಅಲ್ಲೇ ಒಂದ್ ಲೈನ್ ಜಾಗ ಕೊಟ್ಟಿದಾರಲ್ವಾ, ಅಲ್ಲಿ ಕಾಪಿ ಮಾಡ್ಬೇಕು. ಕಸ್ತೂರಿಯು ನೀಟಾಗಿ ಬರ್ಕೊಳ್ಳಿ, ಏನನ್ನು ಕೊಂಡನು? ಕ್ವಶನ್ ಮಾರ್ಕ್ ಉತ್ತರ. ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು, ಫುಲ್ ಸ್ಟಾಪ್. ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ನೆಕ್ಸ್ಟ್ ಸೆಕೆಂಡ್ ಒನ್, ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಕಸ್ತೂರಿ ಕೊಳದ ಬಳಿ ತುತ್ತೂರಿಯನ್ನು ಊದಿದನು ಅಲ್ವಾ? ಕೊಳದ ಬಳಿ ಸೆಕೆಂಡ್ ಒನ್, ಸೆಕೆಂಡ್ ಒನ್, ಕಸ್ತೂರಿಯು ಎಲ್ಲಿ ತುತ್ತೂರಿ ಊದಿದನು? ಕ್ವಶನ್ ಮಾರ್ಕ್ ಉತ್ತರ. ಕಸ್ತೂರಿಯು ಕೊಳದ ಬಳಿ ತುತ್ತೂರಿ ಊದಿದನು, ಫುಲ್ ಸ್ಟಾಪ್. ನೆಕ್ಸ್ಟ್, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು?
ಕಸ್ತೂರಿಯು ಸಂಜೆಯಲ್ಲಿ ಊದಿದನು. ಸಂಜೆ ಟೈಮಲ್ಲಿ ಅಲ್ವಾ ಅವನು ಕಸ್ತೂರಿಯನ್ನ ಊದದು. ಬರ್ಕೊಳ್ಳಿ. ಥರ್ಡ್ ಒನ್, ಕಸ್ತೂರಿಯು ಮಕ್ಕಳ ನನ್ನ ಜೊತೆನೆ ಬರ್ಕೋಬೇಕು. ತುತ್ತೂರಿಯನ್ನು ಯಾವಾಗ ಊದಿದನು? ಕ್ವಶನ್ ಮಾರ್ಕ್. ಉತ್ತರ, ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು. ಫುಲ್ ಸ್ಟಾಪ್. ಫುಲ್ ಸ್ಟಾಪ್. ಮಕ್ಕಳ ನೀಟಾಗಿ ಬರಿಬೇಕು ನೋಡಿ. ಒಂದ್ಸಲ ಓದ್ತೀನಿ, ಫಸ್ಟ್ ಒನ್ ತಳಿಸ್ತೀನಿ ಮಕ್ಕಳ. ಒಂದ್ ವೇಳೆ ಇನ್ನೂ ಆಗಿಲ್ಲ ಅಂದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಂಡು ಬರೀರಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಫಸ್ಟ್ ಒನ್, ಕಸ್ತೂರಿಯು ಏನನ್ನು ಕೊಂಡನು? ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ಕಸ್ತೂರಿಯು ಎಲ್ಲಿ ತುತ್ತೂರಿ ಊದಿದನು? ಕಸ್ತೂರಿಯು ಕೊಳದ ಬಳಿ ತುತ್ತೂರಿ ಊದಿದನು. ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು. ಸಂಜೆಯಲ್ಲಿ ಊದಿದನು. ಓಕೆ ಮಕ್ಕಳೇ, ಫಸ್ಟ್ ಒನ್ ತಳಿಸ್ತಾ ಇದ್ದೀನಿ ನಾನು. ಫಸ್ಟ್ ಒನ್ ತಳಿಸ್ತಾ ಇದ್ದೀನಿ. ಒಂದ್ ವೇಳೆ ಆಗಿಲ್ಲ ಅಂದ್ರೆ ವಿಡಿಯೋ ಪಾಸ್ ಮಾಡಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೋಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಫೋರ್ತ್ ಒನ್, ಜಂಬದ ಕೋಳಿ ಯಾರು? ಮಕ್ಕಳೇ ಜಂಬದ ಕೋಳಿ ಯಾರು? ಜಂಬದ ಕೋಳಿ ಕಸ್ತೂರಿ ಅಲ್ವಾ? ಬರ್ಕೊಳ್ಳಿ. ಫೋರ್ತ್ ಒನ್, ಜಂಬದ ಕೋಳಿ ಯಾರು? ಉತ್ತರ, ಜಂಬದ ಕೋಳಿ ಕಸ್ತೂರಿ. ಫುಲ್ ಸ್ಟಾಪ್. ಫುಲ್ ಸ್ಟಾಪ್. ಜಂಬದ ಕೋಳಿ ಕಸ್ತೂರಿ. ನೆಕ್ಸ್ಟ್ ಫಿಫ್ತ್ ಒನ್, ಜಂಬದ ಕೋಳಿಗೆ ಏಕೆ ಗೋಳಾಯ್ತು? ಮಗಳ ಜಂಬದ ಕೋಳಿಗೆ ಏಕೆ ಗೋಳಾಯ್ತು? ಬಣ್ಣದ ತುತ್ತೂರಿ ಹಾಳಾಯ್ತು, ಆದ್ದರಿಂದ ಜಂಬದ ಕೋಳಿಗೆ ಗೋಳಾಯ್ತು. ಬಣ್ಣದ ತುತ್ತೂರಿ ಹಾಳಾಗಿ ಹೋಗುತ್ತೆ ಅಲ್ವಾ, ಹಾಗಾಗಿ ಜಂಬದ ಕೋಳಿ ಕಸ್ತೂರಿಗೆ ಗೋಳಾಗುತ್ತೆ. ಜಂಬದ ಕೋಳಿಗೆ ಏಕೆ ಗೋಳಾಯ್ತು? ಕ್ವಶನ್ ಮಾರ್ಕ್. ಅಳಿಸ್ತಾ ಇದ್ದೀನಿ ಮಕ್ಕಳೇ. ಸೆಕೆಂಡ್ ಒನ್ ಬರ್ದ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಉತ್ತರ, ಬಣ್ಣದ ತುತ್ತೂರಿ ಹಾಳಾಯ್ತು, ಆದ್ದರಿಂದ ಜಂಬದ ಕೋಳಿಗೆ ಗೋಳಾಯ್ತು. ಫುಲ್ ಸ್ಟಾಪ್. ಫುಲ್ ಸ್ಟಾಪ್. ನೆಕ್ಸ್ಟ್ ಲಾಸ್ಟ್ ಒನ್ ಕ್ವಶನ್ ಏನಿದೆ? ಸಿಕ್ಸ್ತ್ ಒನ್, ತುತ್ತೂರಿ ಏನಾಯ್ತು? ತುತ್ತೂರಿ ಹಾಳಾಯ್ತು. ತುತ್ತೂರಿ
ಹಾಳಾಯಿತು. ತುತ್ತೂರಿ ಏನಾಯಿತು? ಉತ್ತರ ಲಾಸ್ಟ್ ಒಂದು ತಳಿಸ್ತಾ ಇದ್ದೀನಿ ನೋಡಿ ಮಕ್ಕಳೇ. ಉತ್ತರ ತುತ್ತೂರಿ ಹಾಳಾಯಿತು. ಫುಲ್ ಸ್ಟಾಪ್. ತುತ್ತೂರಿ ಹಾಳಾಯಿತು. ತುತ್ತೂರಿ ಹಾಳಾಯಿತು. ತುತ್ತೂರಿ ಹಾಳಾಯಿತು. ಓಕೆ ಮಕ್ಕಳೇ, ನೆಕ್ಸ್ಟ್ ಫೋರ್ತ್ ಒನ್ ತಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಮೈನ್ ಬರ್ಗೋಣ. ಒಂದ್ ವೇಳೆ ಆಗಿಲ್ಲ ಅಂದ್ರೆ ವಿಡಿಯೋ ಪಾಸ್ ಮಾಡಿ ಕಂಪ್ಲೀಟ್ ಮಾಡಿ ಮಕ್ಕಳೇ. ಚಿಕ್ಕ ಚಿಕ್ಕದಾಗಿದೆ ಆನ್ಸರ್ಸ್. ಆಮೇನ್ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಬಣ್ಣದ ತಗಡಿನ ತುತ್ತೂರಿ. ಸೆಕೆಂಡ್ ಒನ್ ಕಸ್ತೂರಿ. ನಡೆದನು ಬೀದಿಯಲ್ಲಿ, ಜಾರಿತು ನೀರಿಗೆ ತುತ್ತೂರಿ. ಬಣ್ಣದ ತುತ್ತೂರಿ ಹಾಳಾಯ್ತು. ಈಸಿ ಇದೆ ಮೈನು. ಅಳಿಸ್ತಾ ಇದೀನಿ ಮಕ್ಕಳೇ. ಫಸ್ಟ್ ಒನ್ ಬಣ್ಣದ ತಗಡಿನ ಆನ್ಸರ್ ತುತ್ತೂರಿ. ಬಣ್ಣದ ತಗಡಿನ ತುತ್ತೂರಿ. ಕಸ್ತೂರಿ ನಡೆದನು ಬೀದಿಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ. ನೆಕ್ಸ್ಟ್ ಬಣ್ಣದ ತುತ್ತೂರಿ ಹಾಳಾಯ್ತು. ಬಣ್ಣದ ತುತ್ತೂರಿ ಬಣ್ಣದ ತುತ್ತೂರಿ ಹಾಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು. ಓಕೆ ಮಕ್ಕಳೇ, ನೋಡಿ ಇನ್ನೊಂದ್ಸಲ ಓದ್ತೀನಿ. ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಬಣ್ಣದ ತಗಡಿನ ತುತ್ತೂರಿ. ಕಸ್ತೂರಿ ನಡೆದನು ಬೀದಿಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ. ಬಣ್ಣದ ತುತ್ತೂರಿ ಹಾಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು. ಓಕೆ ಮಕ್ಕಳ, ಇವತ್ತಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪೋಯಮ್ ಮಾಡಿದೆ, ಪೋಯಮ್ನ ನೀಟಾಗಿ ಮನೇಲಿ ಓದ್ಕೊಳ್ಳಿ. ಹಾಗೆ ಟೂ ಮೈನ್ಸ್ ಬರ್ಸಿದ್ದೀನಿ. ಇನ್ನು ಈ ಮೈನ್ ಇದೆ, ಜೊತೆಗೆ ವರ್ಣಮಾಲೆ ಹೇಳಿಕೊಟ್ಟಿದ್ದೆ ಅಲ್ಲ ಆಲ್ರೆಡಿ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ.
ನೆಕ್ಸ್ಟ್ ಇನ್ನೊಂದು 3 ಮೈನ್ ಇದೆ, ಅದನ್ನ ಮುಗಿಸಿ ಫಸ್ಟ್ ಸೆಕೆಂಡ್ ಲೆಸನ್ಗೆ ಹೋಗೋಣ. ಮಕ್ಕಳೇ ಕನ್ನಡ ಹೋಮ್ವರ್ಕ್, ಕನ್ನಡ ಹೋಮ್ವರ್ಕ್ ಬರ್ಕೊಳ್ಳಿ. ಕನ್ನಡ ಹೋಮ್ವರ್ಕ್ ಕನ್ನಡ ಹೋಮ್ವರ್ಕ್ ಲರ್ನ್ ಆ್ಯಂಡ್ ರೈಟ್, ಲರ್ನ್ ಆ್ಯಂಡ್ ರೈಟ್, ಲರ್ನ್ ಆ್ಯಂಡ್ ರೈಟ್. ತುತ್ತೂರಿ ಪದ್ಯ ಒನ್ ಟೈಮ್, ಪದ್ಯ ಬರ್ಸಿದ್ದೆ ಅಲ್ಲ ನಾನು ನಿಮಗೆ, ಆ ಪದ್ಯವನ್ನ ಒಂದ್ಸಲ ಬರಿಬೇಕು. ಮಕ್ಕಳ ನಾನು ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದೆ ಎಲ್ಲ ಬರೆದಿದ್ದೀರಾ ಅನ್ಕೋತೀನಿ. ಯಾವ ಬುಕ್ಕಲ್ಲಿ ಬರೆಯೋದಕ್ಕೆ ಹೇಳಿದ್ದೆ? ನೀವು ಸೆಕೆಂಡ್ ಅಲ್ಲಿ ಇದ್ದಾಗ ಕನ್ನಡ ಹೋಮ್ವರ್ಕ್ ಬರೀತಿದ್ರಲ್ಲ, ಆ ಬುಕ್ಕಲ್ಲಿ ಇನ್ನು ಜಾಗ ಮಿಕ್ಕಿದೆ ಅಲ್ವಾ, ಆ ಬುಕ್ಕಲ್ಲೇನೆ ಬರೀರಿ ಅಂತ ಹೇಳಿದ್ದೆ ಅಲ್ವಾ. ಕ್ಲಾಸ್ ವರ್ಕ್ ಮಾತ್ರ ಈಗ ಹೊಸದಾಗಿ ತಗೊಂಡು ಹೋಗಿದ್ದೀರಲ್ಲ, ಆ ಬುಕ್ಕಲ್ಲಿ ಬರೀಬೇಕು. 2 ಲೈನ್ ಬುಕ್ಕಲ್ಲಿ ಕ್ಲಾಸ್ ವರ್ಕ್ನ, ಕನ್ನಡ ಹೋಮ್ವರ್ಕ್ನ ಹೋದ ವರ್ಷ ನೀವು ಕನ್ನಡ ಹೋಮ್ವರ್ಕ್ ಬರ್ತಿದ್ರಲ್ಲ 2 ಲೈನ್ ಬುಕ್, ಆ ಬುಕ್ಕಲ್ಲೇ ಬರ್ಕೊಳ್ಳಿ. ಅರ್ಥ ಆಗಿದೆ ಅನ್ಕೋತೀನಿ. ಇವತ್ತಿನ ಹೋಮ್ವರ್ಕ್ ಲರ್ನ್ ಆ್ಯಂಡ್ ರೈಟ್ ತುತ್ತೂರಿ ಪದ್ಯ ಒನ್ ಟೈಮ್. ತುತ್ತೂರಿ ಪದ್ಯವನ್ನ ಒಂದು ಬಾರಿ ಬರಿಬೇಕು. ಎಲ್ಲರಿಗೂ ಪದ್ಯವನ್ನ ನಾನೇ ಬೋರ್ಡ್ ಮೇಲೆ ಬರ್ಸಿದ್ದೆ. ಸರಿ ಮಕ್ಳ, ಇವತ್ ಮಾಡಿರೋ ಅಷ್ಟು ಮೈನ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದೇ ಪಾಠದ ಜೊತೆಗೆ ನಾನು ನಿಮ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಮಕ್ಳೇ.